ಹಲೋ ಗೈಸ್, ನಿಮ್ಮ ನಿಸ್ಕ್ರಿಯೇಷನ್ ಎಫ್ ಎಫ್ ಯುತ್ತನ ವೀಡಿಯೋದಲ್ಲಿ ಫ್ರೀ ಫೈರಲ್ಲಿ ಫ್ರೀ ರಿಡೀಮ್ ಹೇಗೆ ಕಲೆಕ್ಟ್ ಮಾಡೋದಂತ ಕೂಡ ಹೇಳಿಕೊಡ್ತೀನಿ ಗೈಸ್. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಅದು ಕೂಡ ನೀವು ಫುಲ್ ಕರೆಕ್ಟಾಗಿ ನೋಡಿದರೆ 101% ನಿಮಗೆ ಫ್ರೀಯಾಗಿ ರಿಡೀಮ್ ಕೂಡ ಸಿಗ್ತದೆ. ಬೇಗ ಬೇಗ ನೀವು ಕೂಡ ಕ್ಲೈಮ್ ಮಾಡ್ಬೋದು, ಮತ್ತು ಡೈಮಂಡ್ ಕೂಡ ರಿಡೀಮ್ ಕೂಡ ಮಾಡ್ಬೋದು. ಅದು ಹೇಗೆ ಮಾಡೋದಂತ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಇನ್ನೊಂದ್ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡುವಾಗ 3 ಆಪ್ಷನ್ ಬರ್ತದೆ. 3 ಆಪ್ಷನ್ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಯಾಕಂದರೆ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ರೀಚ್ ಆಗಬೇಕಲ್ಲ, ಅದಕ್ಕೋಸ್ಕರ ಕ್ಲಿಕ್ ಮಾಡಿ. ಫ್ರೀ ಫೈರ್ ರೀಡಿಂಗ್ ಕೋಡ್ದಿಂದ 2 ಟ್ರಿಕ್ಸ್ ಅಂತ ಹೇಳ್ಬೋದು, ಅದು ಕೂಡ ಹೇಳಿಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಫ್ರೀಯಾಗಿ ರೀಡಿಂಗ್ ಕೋಡ್ ಬೇಕಾದರೆ 2 ಟ್ರಿಕ್ಸ್, ಆ 2 ಟ್ರಿಕ್ಸಲ್ಲಿ ಯಾವುದಾದ್ರು ಒಂದು ಫಾಲೋ ಮಾಡಿದರೆ ನಿಮಗೆ 101% ರೀಡಿಮ್ ಕೋಡ್ ಸಿಗುತ್ತೆ. ಫಸ್ಟ್ ಇದು ಟ್ರಿಕ್ಸ್ ಬಗ್ಗೆ ನೋಡೋದಿದೆ. ಫಸ್ಟಿಗೆ ನೀವು ಏನು ಮಾಡಿದ್ರೆ ಗೂಗಲ್ಗೆ ಹೋಗಿ, ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೀ ಫೈರ್ ಮ್ಯಾಕ್ಸ್ ಒಫಿಷಿಯಲ್ .com ಅಂತ ಹಾಕಿ. ಓಕೆನಾ, ಫ್ರೀ ಫೈರ್ ಮ್ಯಾಕ್ಸ್ ಒಫಿಷಿಯಲ್ .com ಅಂತ. ಫ್ರೀ ಫೈರ್ ಮ್ಯಾಕ್ಸ್ ಒಫಿಷಿಯಲ್ .com ಅಂತ ಸರ್ಚ್ ಮಾಡಿದ್ರು. ಸರ್ಚ್ ಮಾಡುವಾಗ ಫಸ್ಟಿಗೆ ನೋಡ್ಬೋದು ಫ್ರೀ ಫೈರ್ ಮ್ಯಾಕ್ಸ್ ಒಫಿಷಿಯಲ್ ಅವ್ರ ಸೈಟ್ ಬರುತ್ತೆ. ಅದಕ್ಕೆ ಕ್ಲಿಕ್ ಮಾಡುವಾಗ ಈ ಥರ ಒಂದು ಸೈಟ್ ಓಪನ್ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ನಿಮಗೆ ರಿಡೀಮ್ ಕೋಡ್ ಸಿಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು, ಚೆಕ್ ಮಾಡಿ ಇಲ್ಲಿ ಒಂದು ಯಾವುದು ಗೊತ್ತಾ, ಇಲ್ಲಿ ನೋಡ್ಬೋದು, ಇಲ್ಲಿ ಉಂಟಲ್ಲ, ಇಲ್ಲಿ ನೋಡಿ ಫ್ರೀ ಫೈರ್ ರಿಡೀಮ್ ಕೋಡ್ ಜನರೇಟರ್ ಅಂತ ಹೇಳ್ಬೋದು. ಇದಕ್ಕೆ ಕ್ಲಿಕ್ ಮಾಡಿ ನೀವು ಕೂಡ ಜನರೇಟ್ ಮಾಡ್ಬೋದು. ಆದರೆ ಸ್ವಲ್ಪ ಏನೋ ಗೊತ್ತಿಲ್ಲ ಗೈಸ್, ಅಲ್ಲಿ ನನಗೆ ಒಂದು ಬೇರೆ ಅಕೌಂಟ್ಗೆ ಸಿಕ್ಕಿದೆ, ಆದರೆ ಮೇನ್ ಇನ್ನೊಂದು ಅಕೌಂಟ್ಗೆ ಸಿಗಲಿಲ್ಲ. ನೀವು ಕೂಡ ಟ್ರೈ ಮಾಡ್ಬೋದು. ಇದು ಸ್ವಲ್ಪ ಅಪ್ಡೇಟ್ ವರ್ಷನ್ನಲ್ಲಿ ಉಂಟು, ಅಂದರೆ ಅಪ್ಡೇಟ್ ಆಗ್ತಾ ಇರ್ತದೆ, ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಸಿಗೋದಿಲ್ಲ ಅಂತ. ಅಂದರೆ ಲಕ್ ಇದ್ದವರಿಗೆ ಸಿಗ್ತದೆ. ನೀವು ಕೂಡ ಒಂದು 80 ರುಪೀಸ್ ಫ್ರೀಯಾಗಿ ಇಲ್ಲಿ ಒಂದು ಸಿಗ್ತದೆ ರಿಡೀಮ್ ಕೋಡ್. ನಾನು ಕೂಡ ಕ್ಲೈಮ್ ಮಾಡಿದೆ, ನನಗೆ ಒಂದು ಸಿಕ್ತು ಇನ್ನೊಂದು ಅಕೌಂಟಿಗೆ ಸಿಕ್ಕಿದೆ, ಆದರೆ ಮೇನ್ ಅಕೌಂಟಿಗೆ ಸಿಗಲಿಲ್ಲ. ಇದು ಕೂಡ ಈ ಸೈಟನ್ನು ಕೂಡ ಚೆಕ್ ಮಾಡ್ಬೋದು. ಮತ್ತು ಈ ಸೈಟ್ ಅಲ್ಲ ಗಾಯ್ಸ್, ಇಲ್ಲಿ ನೆಕ್ಸ್ಟ್ ನಾವು ಟ್ರಿಕ್ಸ್ ನೋಡಿದ್ರೆ ಸೈಟ್ ಅಲ್ಲ, ಅದು ಬೇರೆಯೇ ಟ್ರಿಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟ್ರಿಕ್ಸ್ ಯಾವುದಂದ್ರೆ ಒಂದು ಬೇರೆಯೇ ಟ್ರಿಕ್ಸ್ ಅಂತ ಹೇಳ್ಬೋದು. ಅದಕ್ಕೂ ನೀವೇನು ಮಾಡ್ಬೇಕು ಅಂದರೆ ಸೈಟ್ಗೆ ಹೋಗ್ಲಿಕ್ಕೆ ಇಲ್ಲಲ್ಲ, ಅದರಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೋಸ್ಕರ ಆ್ಯಪ್ ಕೂಡ ಡೌನ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ nscreation.com ವಿಸಿಟ್ ಮಾಡಿ, ಆದಮೇಲೆ ಇಲ್ಲಿ ನೋಡ್ಬೋದು ಈ ಥರ ಒಂದು ಪೇಜ್ ಓಪನ್ ಆಗ್ತದೆ ಅಂತ ಹೇಳ್ಬೋದು. nscreation.com ಅಂತ ಸರ್ಚ್ ಮಾಡುವಾಗ, ಇಲ್ಲಿ ನೋಡ್ಬೋದು ರಿಡೀಮ್ ಕೋಡ್ APK ಅಂತ ಕೂಡ ಬರ್ತಿದೆ ನೋಡಿ. ಇಲ್ಲಿ ಉಂಟಲ್ಲ ಅನ್ಲಿಮಿಟೆಡ್ ಟ್ರಿಕ್ಸ್ ರಿಡೀಮ್ ಕೋಡ್ ಗೂಗಲ್ ಕೋಡ್ ಅಂತ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಆಲ್ರೆಡಿ ಕನ್ನಡದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆದಮೇಲೆ ನೀವು ನೋಡ್ಬೋದು ಡೌನ್ಲೋಡ್ ನಾವು ಅಂತ ಕ್ಲಿಕ್ ಮಾಡಿ. ಡೌನ್ಲೋಡ್ ನಾವು ಆದಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಕ್ಲಿಕ್ತದೆ, ಅಲ್ಲಿಂದ ಡೌನ್ಲೋಡ್ ಆಗ್ತದೆ ಆ್ಯಪ್. ಡೌನ್ಲೋಡ್ ಆದಮೇಲೆ ಈ ಥರ ಓಪನ್ ಆಗ್ತದೆ. ಇಲ್ಲಿ ನೋಡಿ ನನ್ನ ಹತ್ರ ಎಷ್ಟೆಷ್ಟು ರಿಡೀಮ್ ಕೋಡ್ ಕ್ಲೈಮ್ ಮಾಡಿದ್ದೀನಿ ಅಂತ. ಇಲ್ಲಿ ಆ್ಯಪ್ ಓಪನ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ 31 ರುಪೀಸ್ ಉಂಟು ಅಂತ ಹೇಳ್ಬೋದು. ನನಗೆ ತುಂಬ ರಿಡೀಮ್ ಕೋಡ್ ಸಿಕ್ಕಿತ್ತು ಅಂದರೆ ಇಲ್ಲಿ ನೋಡ್ಬೋದು. ಇನ್ನೊಂದು ಮೇನ್ ಅಕೌಂಟ್ ಇತ್ತು, ಮೇನು ಅಕೌಂಟಲ್ಲಿ 500 ತನಕ ರಿಡೀಮ್ ಕೋಡ್ ಸಿಕ್ಕಿತ್ತು. ಆದಮೇಲೆ ಈ ಅಕೌಂಟಲ್ಲಿ ನೋಡೋದಾದ್ರೆ 185 ರೂಪಾಯಿ 74 ಪೈಸ ಅಂತ ಹೇಳ್ಬೋದು, ಅಷ್ಟು ನನಗೆ ಅಮೌಂಟ್ ಸಿಕ್ಕಿದೆ ಅಂತ ಹೇಳ್ಬೋದು ಈ ಅಕೌಂಟಲ್ಲಿ. ಮೇನ್ ಅಕೌಂಟಲ್ಲಿ 500 ರೂಪಾಯಿ ತನಕ ರಿಡೀಮ್ ಕೋಡ್ ಸಿಕ್ಕಿತ್ತು ಸರ್ವೆ. ಆದಮೇಲೆ ಅದು ಅಕೌಂಟ್ ಡಿಲೀಟ್ ಆಯಿತು, ಅದು ಇತ್ತು, ಅದೆಲ್ಲ ಕ್ಲೈಮ್ ಮಾಡಿದ್ದೀನಿ, ಆದರೆ ಅಕೌಂಟ್ ಡಿಲೀಟ್ ಆಯಿತು. ಇನ್ನೊಂದು ಅಕೌಂಟ್, ಇನ್ನೊಂದು ಮೊಬೈಲಲ್ಲಿ ಕೂಡ ಉಂಟು, ಆ ಅಕೌಂಟಲ್ಲಿ ಕೂಡ ಈ ಥರನೇ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಟ್ರಿಕ್ಸ್ ಬಗ್ಗೆ ನೋಡೋದ್ರಲ್ಲಿ ಇದರಲ್ಲಿ ಒಂದು ಬೇರೆ ಟ್ರಿಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ಯಾರೆಲ್ಲ ನನ್ನ ಆ್ಯಪಿಂದ ಡೌನ್ಲೋಡ್ ಮಾಡ್ತಾರೆ ಅವರಿಗೆ ಒಂದು ಕನ್ಫರ್ಮ್ ಆಗಿ ಫ್ರೀಯಾಗಿ ರಿಡೀಮ್ ಕೋಡ್ದು ಸರ್ವೆ ಸಿಗ್ತಾ ಇರ್ತದೆ ನೋಡಿ. ನನಗೆ ಯಾವಾಗ ಸಿಕ್ತು ಅಂದರೆ 16th ಡೇಟಿಗೆ ಸಿಕ್ತು. ಆದಮೇಲೆ 18th, ಅಂದರೆ 2 ದಿನ ಆದಮೇಲೆ ನನಗೆ ನೆಕ್ಸ್ಟ್ ಸರ್ವೆ ಸಿಕ್ತು. ಆದಮೇಲೆ ನೋಡಿ ಮಾರ್ಚಲ್ಲಿ ಕೂಡ 2, ಫೆಬ್ರವರಿಲಿ ನೋಡಿ ಎಷ್ಟು, 1, 2, 3, 4 ಸರ್ವೆ ಸಿಕ್ಕಿದೆ. ಅಲ್ಲಿ ಡಿಸೆಂಬರಲ್ಲಿ 2, ಯಾವಾಗ ಸಿಗ್ತಿರ್ತದೆ ಯಾಕಂದರೆ ನಾನು ಮಿಸ್ ಮಾಡ್ತೀನಿ, ಅಂದರೆ ಕೆಲವೊಮ್ಮೆ ನೋಡಲ್ಲ. ಆದಮೇಲೆ ಮಿಸ್ ಆಯಿತು ತುಂಬ ದಿನ, ಆದಮೇಲೆ ನಾನು ನೋಡ್ತಾ ಇದ್ದೇನೆ, ಅದಕ್ಕೋಸ್ಕರ ನನಗೆ ಸರ್ವೆ ಕೂಡ ಸಿಗ್ತದೆ. ಅಂದರೆ ಅದು ಹೇಗೆ ಸರ್ವೆ ಬರ್ತದೆ ಅನ್ನೋದು ಕೂಡ ನೋಡೋ, ತುಂಬ ಜನ ಕ್ವಶನ್ ಇರ್ಬೋದು ಅದು ಹೇಗೆ ಸರ್ವೆ ಬರ್ತದೆ, ಅದು ಹೇಗೆ ನಾನು ಸಿಗ್ತದೆ ರೀಡಿಂಗ್ ಬೋರ್ಡ್ ಅಂತ ಕೂಡ ಕ್ವಶನ್ ಇರ್ಬೋದು. ನನಗೆ ಅದಕ್ಕೆ ಆನ್ಸರ್ ಕೂಡ ಕೊಡುವ. ಇಲ್ಲಿ ನೋಡ್ಬೋದು ನನ್ನ ಹತ್ರ ಒಂದು ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೀನಿ ಅಂತ ಹೇಳ್ಬೋದು, ಒಂದು ರೀಸೆಂಟ್ ಬಂದ ಸರ್ವೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಕ್ವಶನ್ ಕೂಡ ಕೇಳಿದ್ದಾರೆ, ಅದು ಏನಂತ ಕ್ವಶನ್ ಕೂಡ ನೋಡುವ. ವಿಚ್ ಆಫ್ ದ ಫಾಲೋಯಿಂಗ್ ದ ಪ್ಲೇಸ್ ಯು ಹ್ಯಾವ್ ವಿಸಿಟೆಡ್ ರೀಸೆಂಟ್ಲಿ ಅಂತ, ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದಂತ. ನಾನು ವಿಸಿಟ್ ಮಾಡಿದ ಒಂದು ಡೆಲ್ ಕಂಪನಿದೊಂದು ವಿಸಿಟ್ ಮಾಡಿದ್ದೆ, ಅಲ್ಲಿ ಕೂಡ ಚೆಕ್ ಮಾಡಲಿಕ್ಕೆ ಹೋಗಿದ್ದೆ. ಸ್ವಲ್ಪ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೊಂದು ಡೀಟೇಲ್ಸ್ ಬೇಕಿತ್ತು, ಅದಕ್ಕೋಸ್ಕರ ಓದ್ದೆ. ಅಲ್ಲಿ ಡೇಟ್ ಕೂಡ ಕೇಳ್ತಿದ್ದೆ ಯಾವಾಗ ಓದೋದಂತ. ಡೇಟ್ ಕೂಡ ನಾನು ಕೊಡ್ತೀನಿ ಇಲ್ಲಿ, ಡೇಟ್ 17th ಅಂತ ಗೊತ್ತುಂಟು. April 17th ನಾನು ಇಲ್ಲಿ ಡೆಲ್ ಕಂಪನಿಗೆ ಹೋಗಿದ್ದೆ. ಡೆಲ್ ಕಂಪನಿಯಿಂದ ಯಾವುದೆಲ್ಲ ಲ್ಯಾಪ್ಟಾಪ್ ಉಂಟು ಕೂಡ ಸರ್ಚ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಕ್ವಶನ್ ಕೇಳ್ತಿದ್ದೆ ಅಂತ ಇರ್ಬೋದು. ಈ ಥರನೇ ಕ್ವಶನ್ ಕೇಳಿದ್ರೆ ನೀವು ಟ್ರಾವೆಲ್ ಮಾಡೋವರೆಗೆ ಇದು ಈಸಿ ಅಂತ ಇರ್ಬೋದು, ಯಾಕಂದರೆ ಅವ್ರು ತುಂಬ ಟ್ರಾವೆಲ್ ಕೂಡ ಮಾಡ್ತಾರೆ. ಅಲ್ಲಿಂದ ನಿಮಗೆ ಬೇಗ ಬೇಗ ಈ ಥರನೇ ಸರ್ವೆ ಕೂಡ ಬರ್ತದೆ. ಇಲ್ಲಿ ಕೂಡ ಐ ಎಂಟರ್ಡ್ ಬಟ್ ಡಿಡ್ ನಾಟ್ ಬೈ ಎನಿಥಿಂಗ್, ನಾನು ಎಂಟರ್ ಮಾಡಿದ್ದೀನಿ ಆದರೆ ಏನು ಬೈ ಮಾಡಿಲ್ಲ. 5 ರೂಪಾಯಿ ಸಿಕ್ತು, ಫ್ರೀ ಅಲ್ವಾ?
ಏನು ಹಣ ಕೊಟ್ಟಿದ್ದೀನಾ, ಏನು ಮಾಡಿದ್ದಿ, ಸರ್ವೆ ಬಂತು ಅದಕ್ಕೆ ಆನ್ಸರ್ ಮಾಡಿದ್ದೇನೆ, 5 ರೂಪಾಯಿ ಕೊಟ್ಟರು. ಮುನ್ನೊಮ್ಮೆ ಸಿಕ್ಕಿದ 20 ರೂಪಾಯಿ ಎಲ್ಲ ಸಿಕ್ತಿತ್ತು ಬ್ರೋ ಫಸ್ಟ್ ಇದರಲ್ಲಿ ಎಲ್ಲ. ಈಗ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಏನಾಗಲ್ಲ, ನೆಕ್ಸ್ಟ್ ಅಪ್ಡೇಟಲ್ಲಿ ಸ್ವಲ್ಪ ಕಡಿಮೆ ಕೂಡ ಆಗ್ಬೋದು, ಜಾಸ್ತಿ ಕೂಡ ಆಗ್ಬೋದು. ಮಿನಿಮಮ್ 20 ಒಳಗಿರ್ತದೆ. ಕೆಲವೊಮ್ಮೆ ಸಿಕ್ಕಿದ್ರೆ 31 ಆಯ್ತಲ್ಲ, ನನ್ನದು ಏರ್ಡ್ರಾಪ್ ಇದು ಅಮೌಂಟ್ ಬಂತು. ನೀವು ಕೂಡ ಈ ಥರನ ಮಾಡಿ ನೀವು ಕೂಡ ಏರ್ಡ್ರಾಪ್ ಇದು ಕೂಡ ಅಮೌಂಟ್ ಕಲೆಕ್ಟ್ ಮಾಡ್ಬೋದು. ಇನ್ನೊಂದು ಕೂಡ ವೀಡಿಯೋ ಇತ್ತು, ಇನ್ನೊಂದು ಕೂಡ ತೋರಿಸ್ತೇನೆ ನಿಮಗೆ. ಇನ್ನೊಂದು ವೀಡಿಯೋ ಕೂಡ ನೋಡೋದಾದ್ರೆ ಇಲ್ಲಿ ನಂಗೆ ಇನ್ನೊಂದು ಸರ್ವೆ ಕೂಡ ಬಂತಂದಿರ್ಬೋದು. ಇನ್ನೊಂದು ಸರ್ವೆ ಕೂಡ ನೋಡಿದ್ರಿ, ನೋಡಿ ಹ್ಯಾವಿ ರೀಸೆಂಟ್ ವ್ಯೂ ಹುಡುದು ಎನಿಥಿಂಗ್ ಫಾಲ್ ಒಂದು ಪ್ಲೇಸ್ ಇನ್ ಗೂಗಲ್ ಮ್ಯಾಪ್ ಅಂತ ಕೇಳ್ತಿದೆ. ಹೌದು, ನಾನು ಕಂಪ್ಯೂಟರ್ದೊಂದು ಸರ್ಚ್ ಮಾಡಿದೆ, ಅದಕ್ಕೋಸ್ಕರ ನೋಡಿದೆ ಗೂಗಲ್ ಮ್ಯಾಪಲ್ಲಿ. ಯಾವುದೆಲ್ಲ ನಿಮ್ಮ ಜಿಮೇಲ್ ಉಂಟಲ್ಲ, ಈ ಟ್ರಿಕ್ಸ್ ಇದು ಬೋನಸ್ ಟಿಪ್ಸ್ ಅಂತ ಹೇಳ್ಬೋದು. ಈ ಬೋನಸ್ ಟಿಪ್ ಯಾರೆಲ್ಲ ಇಲ್ಲಿ ತನಕ ನೋಡ್ತಿದ್ದಾರೆ ಅವರಿಗೆ ಮಾತ್ರ ಸಿಗ್ತದೆ. ಏನ ನಿಮ್ಮಲ್ಲಿರುವ ಒಂದು ಜಿಮೇಲ್ ಉಂಟಲ್ಲ, ಈ ಆ್ಯಪಲ್ಲಿ ಯಾವುದು ಒಂದು ಜಿಮೇಲ್ ಉಂಟು, ಅದೇ ಜಿಮೇಲ್ ಯಾವುದರಲ್ಲಿ ಗೂಗಲ್ ಸರ್ಚಲ್ಲಿ ಇರಬೇಕು ಮತ್ತು ಗೂಗಲ್ ಮ್ಯಾಪಲ್ಲಿ ಇರಬೇಕು. ಅದರಲ್ಲಿ ಏನೆಲ್ಲ ಸರ್ಚ್ ಮಾಡ್ತೀರಾ ಅದರ ರಿಲೇಟಾಗಿ ನೀವು ನಿಮಗೆ ಕ್ವಶನ್ ಕೇಳ್ತೀರ ಅಂತ ಹೇಳ್ಬೋದು. ಅದು ಸಿಂಪಲ್ ಕ್ವಶನ್, ನೀನು ಹೋಗಿದ್ದೆ ವಿಸಿಟ್ ಮಾಡಿದೆ ಏನು ತಿಂದಿ, ಹೌದು ತಿಂದಿ ಎಲ್ಲ ಬರಲ್ಲ ನೋಡಿ. ಇಲ್ಲಿ ನೋಡ್ಬೋದು ಸಿಂಪಲ್ ಕ್ವಶನ್ ಕೂಡ ಕೇಳ್ತಿದ್ದಾರೆ ಅಂತ ಹೇಳ್ಬೋದು. ಗೂಗಲ್ ಮ್ಯಾಪಲ್ಲಿ ನಾನು ಸರ್ಚ್ ಮಾಡಿದೆ, ಏನಂತ ಸರ್ಚ್ ಮಾಡಿದೆ, ಯಾವುದರ ರೀತಿ ಸರ್ಚ್ ಮಾಡಿದೆ ಅಂತ ಕೂಡ ಕೇಳ್ತಿದ್ದಾರೆ. ಕಂಪ್ಯೂಟರ್ ರಿಲೇಟೆಡ್ ಒಂದು ಸರ್ಚ್ ಮಾಡಿದೆ ಅಂದರೆ ಆಕ್ಸೆಸರಿದು ಸರ್ವಿಸ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಸರ್ಚ್ ಮಾಡಿದೆ. ಆದಮೇಲೆ ವಿಸಿಟೆಡ್ ಪ್ಲೇಸ್ ಅಂತ ವಿಸಿಟ್ ಮಾಡಿದೆ, ಅಲ್ಲಿಗೆ ವಿಸಿಟ್ ಮಾಡಿದೆ ಅಂತ ಕೇಳ್ತು, ವಿಸಿಟ್ ಮಾಡಿದೆ ಅಂತ ನಾನು ಹೇಳಿದೆ. ಆದಮೇಲೆ ಏನಾಯಿತು, ಯಾವುದು ಕ್ವಶನಿಗೆ ಸೆಲೆಕ್ಟ್ ಮಾಡ್ತೀನಿ ನನಗೆ ಕೂಡ ನೆನಪಿಲ್ಲ. ಓಹ್, ಡೈರೆಕ್ಷನ್ ಆ್ಯಂಡ್ ಲೊಕೇಶನ್, ಲೊಕೇಶನ್ಗೋಸ್ಕರ ನಾನು ಯೂಸ್ ಮಾಡಿದ್ದಲ್ಲ ಗೂಗಲ್ ಮ್ಯಾಪು. ವೇರ್ ಏಬಲ್ ಟು ಅಕಂಪ್ಲೀಸ್ ಯುವರ್ ಟಾಸ್ಕ್ ಸಕ್ಸಸ್ಫುಲಿ, ಹೌದು ಸರ್ಚ್ ಆಯ್ತಲ್ಲ. ಎಸ್ ಯೂಸಿಂಗ್ ಗೂಗಲ್ ಮ್ಯಾಪ್ ಫೀಚರ್ ಓನ್ಲಿ. ಎಸ್, ಈಗ ಸ್ಟಾಟಿಸ್ಫೈಡ್, 5 ರೇಟಿಂಗ್ ಕೊಟ್ಟೆ. ಆದಮೇಲೆ ಎಷ್ಟು ಅಮೌಂಟ್ ಸಿಕ್ತ ಅಂತ ನೋಡ, 7 ರುಪೀಸ್. ಓ ಮೈ ಗಾಡ್, ನೋಡಿ ನೋಡಿ ಈ ಥರ ಟ್ರಿಕ್ಸ್ ನೀವು ಕೂಡ ಟ್ರೈ ಮಾಡ್ಬೋದು, ಫ್ರೀಯಾಗಿ ಸಿಕ್ತಿದೆ ಅಂತ ಹೇಳ್ಬೋದು. ಆದಮೇಲೆ ಅಪ್ಡೇಟ್ ಕೂಡ ಬಂತು, ಅಪ್ಡೇಟ್ ಕೂಡ ನಾನು ಮಾಡಿದ್ದೀನಿ, ನೀವು ಕೂಡ ಅಪ್ಡೇಟ್ ಮಾಡ್ಬೋದು. ಮತ್ತು ಆ ಲಿಂಕ್ ಕೂಡ ಡೌನ್ಲೋಡ್ ಮಾಡಿ ನಾನು ಕೊಟ್ಟಿರೋ ಲಿಂಕಲ್ಲಿ ಡೌನ್ಲೋಡ್ ಮಾಡಿದ್ದವರಿಗೆ ಮಾತ್ರ ಈ ಥರ ಫ್ರೀಯಾಗಿ ಸಿಗ್ತಾ ಇರ್ತದೆ. ಅದು ಟಿಪ್ಸ್ ಬಿಡು, ಒಂದು 3 ಎಪಿಕ್ ಅಂತ ಹೇಳ್ಬೋದು. ಅದು ಸ್ವಲ್ಪ ಯಾರಿಗೂ ಕೂಡ ಹೇಳಬೇಡಿ ಆಯ್ತಾ, ಟ್ರಿಕ್ಸ್ ಯಾರಿಗೂ ಕೂಡ ಹೇಳಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ವೀಡಿಯೋ, ಯಾರು ನಿಮ್ಮ ಮೇನ್ ಫ್ರೆಂಡ್ಸ್ಗೆ ಮಾತ್ರ ಶೇರ್ ಮಾಡಿ. ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ನೀವು ಕೂಡ ಫ್ರೀಯಾಗಿ ರೀಡಿಂಗ್ ಕೋಡ್ ಕೂಡ ಕ್ಲೈಮ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೇಪಿಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಬೈ ಬೈ, ನೆಕ್ಸ್ಟ್ ಒಂದು ವಿಡಿಯೋಸ್.